हलो फ्रेंड्स, वेलकम टू मई चानल। इवत नानु संकष्ट चतुर्थी महत्व बे तकता संकष्टि एंदरे दुखगळिंद मुक्ति एंदर्थ। ई तिंगळु अंदरे मे 8 संकष्ट चतुर्थी बंदिदे। ಈ ದಿನದಂದು ಉಪವಾಸದಿಂದ ಗಣೇಶನನ್ನು ಪ್ರಾರ್ಥಿಸಿದರೆ ನಮ್ಮೆಲ್ಲ ಕಷ್ಟಗಳು ದುರದೃಷ್ಟಗಳು ನಿವಾರಣೆಯಾಗುತ್ತವೆ, ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಗಣಪತಿ ನೆರವೇರಿಸುತ್ತಾನೆ, ಅದರಲ್ಲೂ ಓದುವ ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಗಣೇಶ ಕರುಣಿಸುತ್ತಾನೆ. ಸಂಕಷ್ಟ ಚತುರ್ಥಿಯನ್ನು ಆಚರಿಸುವವರು ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಉಪವಾಸವಿದ್ದು ಗಣೇಶನನ್ನು ಪೂಜಿಸಬೇಕು. ಗಣೇಶನ ಫೋಟೋ ಅಥವಾ ವಿಗ್ರಹಕ್ಕೆ ಫಲ ಪುಷ್ಪಗಳಿಂದ ಅಲಂಕರಿಸಬೇಕು. ಧೂಪ ದೀಪ ನೈವೇದ್ಯಗಳನ್ನು ಇಟ್ಟು ಪೂಜಿಸಬೇಕು. ಇದರ ಜೊತೆಗೆ ಗರಿಕೆ ಹುಲ್ಲನ್ನು ಗಣೇಶನ ಮುಂದೆ ಇಟ್ಟು ಆರಾಧಿಸಬೇಕು. ಗಣಪತಿಗೆ ಇಷ್ಟವಾದ ಲಡ್ಡು ಮೋದಕವನ್ನು ಇಟ್ಟು ಪೂಜಿಸಬೇಕು. ಮೋದಕ ಇಡಲು ಸಾಧ್ಯವಾಗದಿದ್ದರೆ ಯಾವುದಾದರೂ ಸಿಹಿಯನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಿಸಬೇಕು. ಗಣೇಶ ಅಷ್ಟೋತ್ತರಗಳು, ಗಣೇಶನ ಚಾಲೀಸ್ ಮುಂತಾದವುಗಳನ್ನು ಪಠಿಸಬೇಕು. ಈ ದಿನ ಉಪವಾಸವನ್ನು ಆಚರಿಸಬೇಕು. ಈ ವೇಳೆ ಹಣ್ಣುಗಳನ್ನು ಹಣ್ಣಿನ ರಸವನ್ನು ತೆಗೆದುಕೊಳ್ಳಬಹುದು. ರಾತ್ರಿ ಚಂದ್ರನನ್ನು ನೋಡಿದ ಮೇಲೆ ಉಪವಾಸವನ್ನು ಮುರಿದು ಆಹಾರ ಸೇವಿಸಬೇಕು. ಪೂಜೆ ಮಾಡುವಾಗ ಓಂ ಗಂ ಗಣಪತಯೇ ನಮಃ ಮತ್ತು ಓಂ ವಕ್ರತುಂಡಾಯ ನಮಃ ಎಂಬ ಮಂತ್ರಗಳನ್ನು 108 ಬಾರಿ ಪಠಿಸಬೇಕು. ಹೀಗೆ ಸಂಕಷ್ಟಿ ದಿವಸ ಉಪವಾಸವಿದ್ದು ಶ್ರದ್ಧೆ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ ಆರಾಧಿಸಿದರೆ ನಮ್ಮ ಎಲ್ಲ ಕೋರಿಕೆಗಳನ್ನು ಗಣೇಶ ಈಡೇರಿಸುತ್ತಾನೆ, ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.